ಚೆನ್ನಾಗಿದ್ದಾರೆ ಅವ್ರ ಪ್ರತಾಪ್ ಇರು ಕಾರ್ತಿಕ್ ಅವ್ರು ಕಾರ್ತಿಕ್ ಬರೀ ಸಂಗೀತ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ದಾರೆ ಅಲ್ಲ ಅವ್ರ ಬಗ್ಗೆ ಯೋಚನೆ ಮಾಡ್ತಿದಾರ ಬರೇ ಟಾಸ್ ಬಗ್ಗೆ ಯೋಚನೆ ಸಂಗೀತ ಬಗ್ಗೆ ಸಂಗೀತ ಮಾತಾಡಿಸ್ತಾಳ ಸಂಗೀತ ಅಲ್ಲ ತಲೆ ಕಟ್ ಮಾಡಿಸಿದ್ರಲ್ವಾ ಅವ್ರ ತಲೆ ಕಟ್ ಮಾಡಿಸಿದ್ರು ಸಂಗೀತ ಕಾರ್ತಿಕ್ಗೆ ಅವ್ರಿಗೇನು ಸ್ವಲ್ಪ ಅವಮಾನ ಆಗ್ಲಿಲ್ವಾ ನಮ್ಮ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಯಾರಿಷ್ಟಮ್ಮ ಕಾರ್ತಿಕ್ ಸಂಗೀತ ಯಾಕಮ್ಮ ತನಿಷನು ಅಷ್ಟೇ ಅವ್ರ ಗ್ರೂಪೇ ಚೆನ್ನಾಗಿದೆ ಅವ್ರ ಗ್ರೂಪೇ ಚೆನ್ನಾಗಿದೆ ಈಗ ಸಂಗೀತ ಆ ಟೀಮ್ಗೆ ಹೋಗಿದ್ರಲ್ಲಮ್ಮ ಹೋದ ವಾರ ಹೋಗಿದ್ರು ಬಟ್ ಬಂದ್ರಲ್ವಾ ವಾಪಸ್ ಕಾರ್ತಿಕ್ ಸಂಗೀತ ಮತ್ತೆ ತಲೆ ಕಟ್ಟು ಮಾಡಿಸಿದ್ರು ಯಾವ ಥರ ಅನ್ಸುತ್ತೆ ಫ್ರೆಂಡ್ಶಿಪ್ ಬಗ್ಗೆ ಬಟ್ ಪರವಾಗಿಲ್ಲ ಈಗ ತಿರ್ಗ ಒಂದಾಗಿದಾರಲ್ವಾ ಫ್ರೆಂಡ್ಶಿಪ್ ಮೇನ್ ನಮಗೆ ಕಾಲ್ ಮುರಿದ ಹಾಸ್ಪಿಟ್ಲಿಗೆ ಕಾರ್ತಿಕ್ ಚೆನ್ನಾಗಿ ಆಡ್ತಿದ್ರಮ್ಮ ಟಾಸ್ ತುಂಬಾ ಚೆನ್ನಾಗಿ ಈ ಸಾರಿ ಕಿಚನ್ ಚಪ್ಪಾಳೆ ಕಾರ್ತಿಕ್ಗೆ ಅನ್ಕೊಂಡಿದ್ವಿ ಹೌದಾ ಚೆನ್ನಾಗಿ ಆಡ್ತಿದ್ದಾರಲ್ವಾ ಇದು ವಿನಯ್ ಇದಾರಲ್ಲಮ್ಮ ಅವ್ರು ಚೆನ್ನಾಗಿ ಆಡ್ತಾ ಇದ್ರ ವಿನಯ್ ಗೇಮ್ ಚೆನ್ನಾಗಿ ಆಡ್ತಾ ಇದಾರೆ ಮೇಡಮ್ ಬಟ್ ಮಾತುಗಳಿಂದ ತುಂಬಾ ಆಟ ಆಗುತ್ತೆ ರೋನ್ ಪ್ರತಾಪ್ ಇದಾರಲ್ಲ ಮೇಡಮ್ ಅವ್ರು ಹೆಂಗ್ ಆಡ್ತಾ ಇದಾರೆ ಚೆನ್ನಾಗಿತ್ತು ಮೇಡಮ್ ಲಾಸ್ಟ್ ವೀಕಿಂದ ಸ್ವಲ್ಪ ಇದು ಅನಿಸ್ತಾ ಇದೆ ಮೇಡಮ್ ಚೇಂಜ್ ಆಗ್ತಾ ಇದ್ದಾರೆ ಅವರು ಲಾಸ್ಟ್ ಚೆನ್ನಾಗಿ ಆಡ್ತಾ ಇದ್ದಾರಾ ಹಾಂ ಉಸ್ತುವಾರಿ ಚೆನ್ನಾಗಿ ಮಾಡ್ತಾರೆ ಟಾಸ್ಕ್ ಅಂತ ಏನು ನೋಡಿಲ್ಲ ಅಷ್ಟು ಅಲ್ಲ ಜನ ಏನಂತಿದ್ರೆ ಕಣ್ಣೀರಿಗೆ ಮರುಳಾಗಿದ್ದಾರೆ ಸಿಂಪತಿ ಜಾಸ್ತಿ ಓಟ್ಸ್ ಜಾಸ್ತಿ ಬರ್ತಾ ಇದೆ ಟಾಸ್ ಚೆನ್ನಾಗಿ ಆಡ್ತಾ ಇಲ್ಲ ಬರೀ ಸಿಂಪತಿಗೆ ಮರುಳಾಗಿದ್ದಾರೆ ಜನ ಅಂತ ಇದ್ದಾರೆ ನಿನ್ನೆ ಒಂದು ಸ್ವಲ್ಪ ಒಳಗಡೆ ಇದ್ದಿದ್ದೆಲ್ಲ ಇಳ್ಕೊಂಡ್ರು ನೀವು ನೋಡಿದ್ರಮ್ಮ ನಿನ್ನೆ ಎಪಿಸೋಡ್ ನೋಡಿದೆ ಡೈಲಿ ನೋಡ್ತಾ ಇರ್ತೀನಿ ಬಟ್ ಅದೇನು 100% ನಿಜ ಅನ್ಸಲ್ಲ ಮೇಡಮ್ ನಿಜ ಅನ್ಸಲ್ಲ ಸಿಂಪತಿಗೆ ಏನು ಅನ್ಸುತ್ತೆ ಅಷ್ಟೇ ಅದೇ ಹೇಳ್ತಾ ಇದ್ದಾರೆ ಸಿಂಪತಿಗೆ ಮರಳಾಗಿದ್ದಾರೆ ಡ್ರೋನ್ ಪದಕ್ಕೆ ಆಟ ಆಡ್ತಾ ಇಲ್ಲ ಅಂತ ಇದ್ದಾರೆ ಇದು ತುಕಲ್ ಸಂತೋಷ್ ಕಾಂಬ್ಳು ವರ್ಕ್ ಆಗುತ್ತೆ ನಮ್ಗೆ ಇದಾರೆ ಮೇಡಮ್ ಇವಾಗ ಗೇಮ್ ಅಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ ಚೆನ್ನಾಗಿ ಆಡ್ತಾ ಇದ್ದಾರೆ ಇದ್ರಲ್ಲೇ ಇದ್ರು ಸುದೀಪ್ ಸರ್ ಕ್ಲಾಸ್ ಹೆಂಗ್ ಅನ್ಸ್ಕೊಟ್ರು ಏನು ಮೇಡಮ್ ಸುದೀಪ್ ಸರ್ ವಾರ ವಾರ ಕಿಚನ್ ಚಪ್ಪಾಳೆ ಯಾವ ಥರ ಇರುತ್ತೆ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ವಾರ ವಾರ ಚೆನ್ನಾಗಿದೆ ಈ ಸಾರಿ ಕಾರ್ತಿಕ್ಗೆ ಕೊಡಲೇಬೇಕು ಕಿಚನ್ ಚಪ್ಪಾಳೆ ಕಾರ್ತಿಕ್ಗೆ ಬರಲೇಬೇಕಂತೀರಾ ಚೆನ್ನಾಗಿ ಆಟ ಆಡಿದಿರಾ ಬಿಗ್ ಬಾಸ್ ಅಲ್ಲಿ ಇನ್ನೂ ಏನು ಇರ್ಬೇಕಮ್ಮ ಏನು ಅಂತ ಎಲ್ಲ ಚೆನ್ನಾಗಿದೆ ಮೇಡಮ್ ಬಟ್ ಇನ್ನೂ ಸ್ವಲ್ಪ ಕಂಟೆಸ್ಟೆಂಟ್ನ ಆಗ್ತದೆ ಯಾರು ಇಬ್ರು ಬಂದಿದ್ದಾರೆ ಅವರು ಸ್ಲೋ ಮೋಷನ್ಗೆ ಏನು ಆಟ ಆಡ್ತಾ ಇಲ್ಲ ಇನ್ನೂ ಬೇಕು ಇನ್ನೊಂದು 2 ವಾರ ಆದರೂ ಗೊತ್ತಾಗುತ್ತೆ ಅಲ್ಲ ಬಿಗ್ ಬಾಸ್ ಅಲ್ಲಿ ಏನು ಜಗಳನೇ ಇರ್ಬೇಕಾ ಇಲ್ಲ ಅದನ್ನು ಒಂದು ರೀತಿ ಮಜಾ ಕೊಡುತ್ತೆ ನೋಡೋರು ಇಂಟ್ರೆಸ್ಟಿಂಗ್ ಹೌದಾ ಟಾಸ್ಕು ಜಗಳ ಎಲ್ಲ ಕಾಮಿಡಿ ಎಲ್ಲ ಇರಬೇಕು ಬಿಗ್ ಬಾಸ್ ಅಲ್ಲಿ ಎಲ್ಲ ಇರಬೇಕು ಎಲ್ಲ ಇದ್ರೆ ಬಿಗ್ ಬಾಸ್ ಯಾರಿಷ್ಟ ಯಾರು ಗ್ರ್ಯಾಂಡ್ ಪ್ಲೇಯರ್ ಬರ್ತಾರಮ್ಮ ವಿನ್ನರ್ ಯಾರು ಹಂಗೆ ವಿನ್ನರ್ ಮೇಡಮ್ ನನಗೆ 5 ಕಂಟೆಸ್ಟೆಂಟ್ಸ್ ಅನ್ಕೊಂಡ್ರೆ ಸಂಗೀತಾ ತನಿಷಾ ವಿನಯ್ ಕಾರ್ತಿಕ್ ಪ್ರತಾಪ್ ಡ್ರೋನ್ ಪ್ರತಾಪ್ 5 ಮೆಂಬರ್ಸ್ ಬರ್ಬೋದು ಎಂಡೋರ್ಗೆ ಅವರೇ ಬರ್ಬೋದು ನಿಮ್ಮ ಹೆಸರಮ್ಮ ಪ್ರೀತಿ ಅಂತ ಸುದೀಪ್ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಏನಿಲ್ಲ ಸುದೀಪ್ ಸರ್ ತುಂಬ ಚೆನ್ನಾಗಿ ಶೋನ ನಡೆಸ್ಕೊಡ್ತಾ ಇದ್ದೀರಾ ನಮಗೂ ಡೈಲಿ ನೋಡೋಕ್ಕೆ ಇದು ಅವ್ರದ್ದೆಲ್ಲ ಆಟ ಇಲ್ಲ ಬಟ್ ವೀಕೆಂಡಲ್ಲಿ ಸುದೀಪ್ ಸರ್ ಬರೋದೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವ್ರ ಇದು ಚಪ್ಪಾಳೆ ಆಗಿರ್ಬೋದು ಅವ್ರದ್ದು ಇದು ಒಂದೊಂದು ಹಿಂಟ್ ಕೊಡ್ತಾರೆ ಎಲ್ರಿಗೂ ಅದು ನೋಡೋಕ್ಕೆ ತುಂಬ ಇಷ್ಟ ವೀಕೆಂಡಲ್ಲಿ ಸುದೀಪ್ ಸರ್ ಆ್ಯಂಕರ್ದಾಗೆ ಅವರೇ ಇರ್ಬೇಕ ಆ್ಯಂಕರ್ ಬಿಗ್ ಬಾಸ್ಗೆ ಬೇರೆಯವ್ರು ಇದ್ರೆ ಅಂದ್ರೆ ಕಿಚ್ಚ ಸುದೀಪ್ ಬಿಗ್ ಬಾಸ್ ಅಂದ್ರೆ ಕಿಚ್ಚ ಸುದೀಪ್ ಸರ್ ಓಕೆ ಡನ್ ಅವ್ರಿ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಯಾರಿಷ್ಟಮ್ಮ ಯಾಕೆ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಯಾರಿಷ್ಟಮ್ಮ ಯಾಕೆ ಯಾರು ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಅವ್ರ ಪ್ರತಾಪ್ ಇರು ಕಾರ್ತಿಕ್ ಅವ್ರು ಕಾರ್ತಿಕ್ ಬರೀ ಸಂಗೀತ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ದಾರೆ ಅಲ್ಲ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದಾರ ಬರೇ ಟಾಸ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಸಂಗೀತ ಬಗ್ಗೆ ಸಂಗೀತ ಮಾತಾಡಿಸ್ತಾಳ ಸಂಗೀತ ಅಲ್ಲ ತಲೆ ಕಟ್ ಮಾಡಿಸಿದ್ರಲ್ವಾ ಅವ್ರ ತಲೆ ಕಟ್ ಮಾಡಿಸಿದ್ರು ಸಂಗೀತ ಕಾರ್ತಿಕ್ಗೆ ಅವ್ರಿಗೇನು ಸ್ವಲ್ಪ ಅವಮಾನ ಆಗ್ಲಿಲ್ವಾ ಮಾತು ಒಂದೇ ಆಗಿದ್ದೀರಲ್ಲ ಮತ್ತೆ ಅಷ್ಟೊಂದೆಲ್ಲ ಹೌದಾ ಇವಾಗ ಅಷ್ಟಕ್ಕೆ ಅಷ್ಟೇ ಇದೆ ಅಂತ ಮೊದಲು ಥರ ಇಲ್ಲ ಡ್ರೋನ್ ಬರೋದ್ರ ಚೆನ್ನಾಗಿ ಚೆನ್ನಾಗಿ ಆಡ್ತಾ ಇದ್ರ ಏನು ಚೆನ್ನಾಗಿ ಆಡ್ತಾ ಇದಾರೆ
ಅವರೊಂದು ತಲೆ ಚೆನ್ನಾಗಿದೆ ಮೈಂಡ್ ಯಾವ ಗೇಮಲ್ಲಿ ಹೆಂಗಿರ್ಬೇಕು ಅಲ್ಲ ಜನ ಏನಂತಿದ್ರೆ ಟಾಸ್ ಚೆನ್ನಾಗಿ ಆಡ್ತಾ ಇಲ್ಲ ಟಾಸೇ ಆಡ್ತಾ ಇಲ್ಲ ಕಣ್ಣೀರಿಗೆ ಮರಳಾಗಿದ್ದೀರ ಅಂತ ಹೇಳ್ತಿದ್ರೆ ದ್ರೋಣ್ ಪ್ರತಾಪ್ ಇವರು ವಿನಯ್ ಇದ್ದೀರ ವಿನಯ್ ಆಗ್ತಾರೆ ಎಲ್ಲ ಒಳಗಡೆ ಬಿಗ್ ಬಾಸ್ ಒಳಗಡೆ ರೌಡಿಜಮ್ ಬೇಕಂತೀರ ಬೇಡವಂತೀರ ಸೈಲೆಂಟ್ ಕಿಲ್ಲಾಡಿ ಅನ್ನಬೇಕು ಇದು ತನಿಸೆ ಇದಾರಲ್ಲ ಬೆಂಕಿ ಬಿಗ್ ಬಾಸ್ಗೆ ಬೆಂಕಿ ಅಂತ ಕೊಟ್ರು ಅವ್ರು ಯಾವ ಥರ ಆಡ್ತಾ ಇದಾರೆ ತುಕಾಲಿ ಸಂತೋಷ ಕಾಮಿಡಿ ವರ್ಕ್ ಆಗ್ತಾ ಇಲ್ಲವಾ ಕಾಮಿಡಿ ಬೇಕಾಗಿಲ್ಲ ಅಲ್ವಾ ಏನಾಗಿರ್ಬೇಕು ಬಿಗ್ ಬಾಸ್ ಮನೇಲಿ ಬಿಗ್ ಬಾಸ್ ಮನೇಲಿ ಇನ್ನು ಏನಿರ್ಬೇಕು ಗೇಮ್ ಇರ್ಬೇಕಾ ಬರೀ ಜಗಳ ಆಡೋದಿರ್ಬೇಕಾ ಕಿತ್ತ ಸುದೀಪ್ ಸರ್ ವಾರ ವಾರ ಬರ್ತಾರಲ್ವಾ ಯಾವ ಥರ ನಡೆಸ್ಕೊಡ್ತಾರೆ ಚೆನ್ನಾಗಿ ನಡೆಸ್ಕೊಡ್ತಾರ ವಾರ ವಾರ ಚೆನ್ನಾಗಿ ಹೇಳ್ಕೊಡ್ತಾರ ಅವ್ರು ಏನು ಹೇಳಿದಲ್ಲ ನಿಮ್ಗೆ ಇಂಪ್ರೂವ್ ಆಗುತ್ತಂತೆ ಲಾಸ್ಟ್ ಫೈನಲ್ ಆಗಿ ಯಾರು ಬರ್ಬೋದು ನಿಮ್ಮ ಓಟ್ ಯಾರಿಗೆ ಡ್ರೋನ್ ಪ್ರತಾಪ್ ನಿಮ್ಮ ಹೆಸರು ನಿಮ್ಮ ಹೆಸರು ಥ್ಯಾಂಕ್ ಯು ಮೇಡಮ್ ಬಿಗ್ ಬಾಸ್ ಮಾಡ್ತೀರಾ ಯಾರು ಇಷ್ಟ ನಮಗೆ ತನಿಷ ಯಾಕೆ ತುಂಬ ಅಲ್ಲ ಕನ್ನಡ ಬಿಗ್ ಬಾಸ್ ಒಳಗಡೆ ಬೆಂಕಿ ಅಂತ ಕೊಟ್ಟಿದ್ರಲ್ವಾ ಮೆಣಸಿನಕಾಯಿ ತಿಂದ್ರಲ್ಲ ಒಂದೆರಡು ಜನ ಕಲಿಸಿ ಕಾಣಿಸ್ಕೊಂಡಿಲ್ಲ ಬಿಗ್ ಬಾಸ್ ಅಲ್ಲಿ ಅದು ಬೇರೆ ಕಾರಣ ಡ್ರೋನ್ ಪ್ರತಾಪ್ ಇದಾರಲ್ವಾ ಅವರು ಅಲ್ಲ ಹೊರಗಡೆ ಡ್ರೋನ್ ಹಾರಿಸಿದಾರೆ ಕಾಗೆ ಹಾರಿಸಿದಾರೆ ಅಂತೇಳಿ ಜನಗಳೇನು ಏನು ಬೇಕಾದ್ರೂ ಮಾತಾಡ್ತಾರೆ ಒಳ್ಳೇದು ಮಾಡಿದ್ರು ಮನಸ್ಸಲ್ಲಿ ಒಳ್ಳೆ ಥರ ಖಂಡಿತ ಯಾರು ಇರ್ತಾರ ಅವ್ರು ಬಿಗ್ ಬಾಸ್ ಖಂಡಿತ ಗೆಲ್ತಾರೆ ಯಾರು ಬೇಕಾದ್ರೂ ಒಳ್ಳೆ ಗೇಮು ಖಂಡಿತ ಸಂಗೀತ ಕಾರ್ತಿಕ್ ಹಿಂಗೆ ಅವರು ಗೇಮು ಸ್ವಲ್ಪ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿ ಆಡ್ತಿದ್ರು ಇವಾಗ ಇವಾಗ ಯಾಕೋ ಸ್ವಲ್ಪ ಅವ್ರ ಮೈಂಡ್ ಗೇಮ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾರೆ ಎಸ್ಪೆಷಲಿ ಸಂಗೀತ ಕಾರ್ತಿಕ್ನ ಸ್ಟಾರ್ಟಿಂಗ್ ಎಲ್ಲ ಹಾಂ ತಲೆ ಕಟ್ ಮಾಡಿಸಿದ್ರಲ್ವಾ ಯಾವ ಥರ ಅನಿಸ್ತೀನಿ ಫ್ರೆಂಡ್ಸ್ ಇದಾಗಿ ಹೇಳಿ ಆ ಥರ ಮಾಡಿಸ್ಬಾರ್ದಿತ್ತು ಆ್ಯಕ್ಚುಲಿ ಆ ಥರ ತಲೆ ಬೋಡ್ಸೋದು ಅದೆಲ್ಲ ಇಡ್ಲೇ ಬರ್ತಿದ್ದೆ ಸೊ ಒಂಥರ ಆ್ಯಕ್ಟ್ ಮಾಡೋಕ್ಕೆ ಕಾಣುತ್ತೆ ತೊಗೊಂಡು ಆ ಥರ ಮಾಡೋಕ್ಕೆ ತುಂಬ ಅಲ್ಟ್ ಆಗುತ್ತೆ ಜನಗಳು ನೋಡೋರ್ಗು ಒಂಥರ ಚೆನ್ನಾಗಿ ಕಾಣಿಸ್ತಾರೆ ಒಂದು ವಾರ ಇವರು ವಿನಯ್ ಜೊತೆ ಹೋದ್ರು ಅದು ಯಾವ ಥರ ಅನಿಸಿತ್ತು ಎಲೆ ಕಟ್ ಮಾಡಿದ ತಕ್ಷಣ ಚೇಂಜ್ ಆಗಿಬಿಟ್ರು ಆ ಗ್ರೂಪ್ ಸೇರಿದ್ರು ಸಂಗೀತ ಮೂರು ಕೊಟ್ಟರೆ ಸಸಿ ಕಡೆ ಫೈನಲ್ ಯಾರು ಗೆಲ್ತಾರೆ ಪ್ರತಾಪ್ ತನಿಷೆ ಫೈನಲ್ ಆಗಿ ಬರ್ತಾರೆ
ಇಬ್ರಲ್ಲಿ ಯಾರು ಬೇಕಾದ್ರೂ ವಿನ್ ಆಗ್ಬೋದು, ಇಬ್ರಲ್ಲಿ ಯಾರು ಬೇಕಾದ್ರೂ ಇಬ್ರಲ್ಲಿ ಕಾಂಪಿಟೇಷನ್ ಇರುತ್ತೆ. ಲಾಸ್ಟ್ ಫೈನಲ್ ಪ್ರತಾಪ್ ಮತ್ತೆ ತನಿಷ್ ಚಿಕ್ಕವರೆಲ್ಲ ಮಾಡ್ತಾ ಇದಾರೆ, ಬಟ್ ಆಕ್ಟಿವ್ ಇಲ್ಲ. ಬಟ್ ಓಕೆ ವಿನಯ್ ಅವ್ರ ಎಕ್ಸ್ಪೆಷಲಿ ವಿನಯ್ ಅವ್ರ ಸ್ವಲ್ಪ ಹೆಣ್ಮಕ್ಳು ರೆಸ್ಪೆಕ್ಟ್ ಮಾಡಿ ಬರೀಬೇಕು, ಕೊಡ್ತಾ ಇಲ್ಲ. ನಾವು ಡೈಲಿ ನೋಡ್ತಾ ಇದೀವಲ್ಲ ಬಿಗ್ ಬಾಸ್ ಅಲ್ಲಿ ಎಷ್ಟು ವರ್ಷ ನೋಡ್ಕೊಂಡು ಬರ್ತಾ ಇದೀವಿ. ನಾನು ಸೀಸನ್ ಒಳ್ಳಿಂದ ನೋಡ್ತಾ ಇದ್ದೀನಿ. ಮುಂಚೆ ಇದ್ದಂಗಿದೆ ಬಿಗ್ ಬಾಸ್ ಮುಂಚೆ ತರ ಇಲ್ಲ ಬಿಡಿ, ಮುಂಚೆ ತರ ಡೀಸೆಂಟ್ ಇರಬೇಕು. ಯಾವುದೇ ಒಂದು ಶೋ ನೋಡ್ತೀವಿ ಅಂದ್ರೆ ಡೀಸೆಂಟ್ ಆಗಿರ್ಬೇಕು, ಆದ್ರೆ ಡೀಸೆನ್ಸಿ ಇಲ್ಲಿ ಕಾಣ್ತಾ ಇಲ್ಲ. ಈಗ ಸೀಸನ್ 3 ವರೆಗೂ ಡೀಸೆನ್ಸಿ ನೋಡುತ್ತೀವಿ, 3-4 ವರೆಗೂ. ಆನಂತರ ಡೀಸೆನ್ಸಿ ಬಿಗ್ ಬಾಸ್ ಒಳಗಿರೋರು ತಪ್ಪ ಅಥವಾ ಫಸ್ಟ್ ಮ್ಯಾನೇಜ್ಮೆಂಟ್ ಲೆವೆಲ್ ಅವ್ರ ತಪ್ಪ ನಾವೇನು ಪ್ಲೇ ಮಾಡೋಕ್ಕಾಗಲ್ಲ. ಡೀಸೆನ್ಸಿ ಮೇಂಟೈನ್ ಮಾಡ್ಕೋದು ತುಂಬ ಒಳ್ಳೇದು, ತುಂಬ ಕೋಟಿ ಅಂದ್ರೆ ಜನ ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅಲ್ಲ ಈ ಬಿಗ್ ಬಾಸ್ ಅಲ್ಲಿ ಈ ಕಾಸಲ್ಲಿ ಏನು ಜಗಳ ಇರ್ಬೇಕಾ ಗೇಮ್ ಇರ್ಬೇಕಾ? ಗೇಮ್ ಇರಬೇಕು, ಜಗಳ ಇರಬಾರ್ದು. ಯಾಕೆ ಜಗಳ ಇರಬೇಕು? ಮೂರತ್ತು ಜಗಳ ಆಡ್ತಿದ್ರೆ ಜನಗಳು ನೋಡೋಕ್ಕೆ ಬೋರ್ ಅನ್ಸುತ್ತೆ. ಜನಗಳಿಗೆ ನಾವು ಮೆಚ್ಚಿಸ್ಬೇಕು, ಎಂಟರ್ಟೈನ್ಮೆಂಟ್ ಮಾಡಬೇಕು, ಅದು ಮೇನ್. ಅದೇ ಜಗಳ ಯಾರು ನೋಡಲ್ಲ, ಜನಗಳು ಅಂತರ ಮಾತಾಡ್ತಾರೆ, ಅದು ಸರಿ ಬರಲ್ಲ. ಯಾವತ್ತಿದ್ರು ಗೇಮ್ ಮಾಡಿ ಟಾಸ್ನ ಕಂಪ್ಲೀಟ್ ಮಾಡೋದು ನೋಡಬೇಕು, ಜನಗಳನ್ನ ಪ್ರೀತಿ. ಸುದೀಪ್ ಸರ್ ವಾರ ವಾರ ಕಿಚನ್ ಚಪ್ಪಳಿ ಯಾವ್ದಾರ ಬೇಂಚಾಯ್ ವಾರ ವಾರ ಕಿಚನ್ ಚಪ್ಪಳಿ ಯಾವ್ದಾರ ನಿಮ್ಗೆ ಕೌನ್ ಚಲ್ತಾರ ಬಿಗ್ ಬಾಸ್ ಅಲ್ಲಿ ಬೇರೆ ಆಂಕರ್ ಬಂದ್ರೆ ಆಗುತ್ತಾ? ಇವೆಲ್ಲ ಚಲ್ತಾ ಯಾರು ಇವೆಲ್ಲ ಬೇರೆದವ್ರು ಬಂದ್ರೆ ನಡ್ಸ್ಕೊಡಲ್ಲ. ಅದು ಆ ತರ ಬೇರೆ ಬರೋದ್ರೆ ನಡ್ಸ್ಕೊಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಿಗ್ ಬಾಸ್ ಯಾರು ಇರ್ತಾರೆ ಮೇನು ಮ್ಯಾನೇಜ್ಮೆಂಟ್ ಕೊಟ್ರೆ ಹೋಸ್ಟಿಂಗ್ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅವ್ರ ಮೈಂಡ್ ಅಲ್ಲಿ ಗೊತ್ತಿರುತ್ತೆ. ಅಷ್ಟಿಂದಲೇ ಸುದೀಪ್ ಅವ್ರು ಗೊತ್ತಿಲ್ಲ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಫಿಲಮ್ಸ್ ಎಲ್ಲ ಕೊಟ್ಟು ಉನ್ನತ ಸ್ಥಾನಕ್ಕೆ ಬೆಳೆದು ತುಂಬಾ ಅಭಿಮಾನಿಗಳನ್ನ ಸಂಪಾದಿಸಿದ್ರು. ಯಾವುದೇ ಥರದ್ದು ಇದಿಲ್ಲ, ಪಾಠ ಮರ್ಸಿ ಇಲ್ಲ ಅಂತ ಗೊತ್ತಿರಲಿ. ಸೊ ಅವ್ರು ಬಿಗ್ ಬಾಸ್ಗೆ ಹೋಸ್ಟ್ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ. ಸೊ ಮುಂದಕ್ಕೆ ಅವರೇ ಏನ್ ಹೇಳಕ್ ಇಷ್ಟಪಡ್ತೀರಿ ಸುದೀಪ್ ಸರ್? ಸುದೀಪ್ ಸರ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಸುದೀಪ್ ಸರ್ ಒಳ್ಳೆ ಫಿಲಮ್ಸ್ ಗಳು ಮಾಡಿ ಇನ್ನು ಫಿಲಮ್ಸ್ ಗಳು ಯಾಕೋ ತುಂಬಾ ಕಡಿಮೆ ಆಗ್ತಿದಾವೆ ಇತ್ತೀಚೆಗೆ. ಕೊಟ್ಟಿದ್ದೀರ ಇನ್ಮುಂದೆ ಆದ್ರೂ ಒಳ್ಳೆ ಫಿಲಮ್ಸ್ ನ ಮಾಡಿ ಜನಗಳಿಗೆ ಹಂಗೆ ರಂಜಿಸ್ತಾ ಇರಿ, ಮನರಂಜಿಸ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಸುದೀಪ್ ಸರ್. ಫೈನಲ್ ಆಗಿ ಯಾರು ಬರ್ಬೋದು? ನನಗೆ ಮೈಂಡ್ ಅಲ್ಲಿ ಡ್ರೋನ್ ಪ್ರತಾಪ್ ಅವರು ಮಿಕ್ಕವರೆಲ್ಲ ಆಡ್ತಾರೆ. ರನ್ನರ್ ರನ್ನರು ಮತ್ತೆ ವಿನ್ನರು ಅಂತ ನಾವು ಈಗ ಹೇಳಕ್ಕೆ ನಮ್ಮ ಮೈಂಡ್ ಅಲ್ಲಿ ಇರೋದು ಅನೀಶ್ ಮತ್ತೆ ಡ್ರೋನ್ ಪ್ರತಾಪ್. ಯಾರು ನಿಯತ್ತಾಗಿ ಆಡ್ತಾರೋ ಅವ್ರು ಖಂಡಿತ ಕಣ್ಣೀರಿಗೆ ಸಿಂಪತ್ ಆಗಿದ್ದಾರೆ ಅಂತ ಹೇಳ್ತಾರೆ. ಡ್ರೋನ್ ಪ್ರತಾಪ್ ಕಾಸ್ ಆಡ್ತಾ ಇಲ್ಲ, ಕಣ್ಣೀರಿಗೆ ಮರಳಾಗಿದ್ರೆ ಜನ ಅಂತ ಇದಾರೆ. ಅವ್ರಿಗೆ ಒಳಗಡೆ ಕಷ್ಟ ಇದೆ, ಅವರು ತುಂಬಾ ಕಷ್ಟದಿಂದ ಮೇಲೆ ಬಂದಿರೋ ಡ್ರೋನ್ ಪ್ರತಾಪ್. ಯಾವುದೇ ನಾಟಕೀಯತೆ ಇಲ್ಲ, ನಾವು ನೋಡ್ಕೊಂಡು ಬಂದಿರೋ ಪ್ರಕಾರ ಇಲ್ಲಿ ನಾಟಕೀಯತೆ ಯಾವುದೂ ಇಲ್ಲ. ಅವ್ರು ಕಷ್ಟಪಟ್ಟು ಮೇಲೆ ಬಂದಿರೋದು, ಅವ್ರ ಮನಸ್ಸಲ್ಲೇ ನೋವನ್ನ ಒಳಗಾಗ್ತಾರೆ, ಅದು ಕಣ್ಣೀರ್ ಮುಖಾಂತರ ಈಚೆ ಬಂದಿದೆ ಅಷ್ಟೇ. ಜನಗಳು ಏನು ಏನು ಬೇಕಾದ್ರೂ ತಿಳ್ಕೊಬಾರ್ದು, ಅದ್ರ ಬಗ್ಗೆ ಕೇರ್ ಮಾಡಬಾರ್ದು. ಡ್ರೋನ್ ಪ್ರತಾಪ್ ಅವರು ಕರೆಕ್ಟಾಗಿ ತನಿಖರು ಆಡ್ತಾ ಇದ್ದಾರೆ, ಆಡ್ತಾ ಇದ್ದಾರೆ. ಬಟ್ ಇವ್ರು ಸ್ಟ್ರಾಂಗ್ ಪ್ಲೇಯರ್. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಯಾರಿಷ್ಟಮ್ಮ ಯಾರಿಷ್ಟ ಅಂತ ಹೇಳಿ, ಯಾರು ಚೆನ್ನಾಗಿ ಆಡ್ತಾ ಇದಾರೆ? ಅಲ್ಲ ಯಾರು ಚೆನ್ನಾಗಿ ಆಡ್ತಾ ಇದಾರೆ ಟಾಸ್ ಮೈಕಲ್ ಯಾಕಂದ್ರೆ ಅಂದ್ರೆ ಕನ್ನಡ ಮಾತು ಬರ್ಲಾರ್ದಲ್ಲ, ಕನ್ನಡ ಮಾತು ಬರ್ಲಾರ್ದಲ್ಲ ಟಾಸ್ ಚೆನ್ನಾಗಿ ಆಡ್ತಾ ಇದಾರೆ. ಹಂಗೆ ಕನ್ನಡ ಚೆನ್ನಾಗಿ ಮಾತಾಡ್ತಾ ಇದಾರೆ, ನಮ್ಮ ಕನ್ನಡ ಟ್ರೈ ಮಾಡಿ ಮಾತಾಡ್ತಾರೆ. ಯಾವಾಗಲೂ ಕನ್ನಡದಲ್ಲೇ ಮಾತಾಡ್ತಾರೆ ಅವರು. ಎಷ್ಟು ಅವ್ರಿಗೆ ಎಷ್ಟಾಗುತ್ತೆ ಮಾತಾಡ್ತಾರೆ ಕನ್ನಡದಲ್ಲಿ. ಈಗ ಡ್ರೋನ್ ಕರ್ತಾ ಇದ್ದಾರಲ್ವ, ಟಾಸ್ ಚೆನ್ನಾಗಿ ಆಡ್ತಾ ಇದಾರೆ, ಚೆನ್ನಾಗಿ ಆಡ್ತಾ ಇಲ್ವಾ? ಸಂಗೀತ ಕಾರ್ತಿಕ್ ಹೇಳಿ, ಸುದೀಪ್ ಸರ್ ಯಾವ್ದಾರು ನಡ್ಸ್ಕೊಡ್ತಾರೆ? ಬನ್ನಿ ಬನ್ನಿ, ಸುದೀಪ್ ಸರ್ ಯಾವ್ದಾರು ನಡ್ಸ್ಕೊಡ್ತಾರೆ? ಸುದೀಪ್ ಸರ್ ಚೆನ್ನಾಗಿ ನಡ್ಸ್ಕೊಡ್ತಾರೆ.
ವಾರ ವಾರ ಚೆನ್ನಾಗಿರ್ತ ದಾಸು ಯೂಟ್ಯೂಬಲ್ಲಿ ಬರುತ್ತೆ. ಬಿಗ್ ಬಾಸ್ ನೋಡ್ತೀರಾ? ಯಾರಿಷ್ಟ? ವಿನಯ್. ಯಾಕೆ? ಅವ್ರು ಚೆನ್ನಾಗಿ ಆಡ್ತಿದ್ದಾರೆ, ಸ್ಟ್ರಾಟಜೀಸು, ಅವ್ರ ಗೇಮ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ವಿನಯ್ಗೆ ಡ್ರೋನ್ ಪ್ರತಾಪ್ ಇದಾರಲ್ವಾ, ಅವ್ರು ಚೆನ್ನಾಗಿ ಆಡ್ತಿದ್ದಾರ? ಚೆನ್ನಾಗಿ ಆಡ್ತಿದ್ದಾರೆ, ಬಟ್ ನಂಗೆ ಈವಿಗ ಅವ್ರ ಟಾಸ್ಕ್ ಏನು ಇಷ್ಟ ಆಗಿಲ್ಲ. ಈವಿಗ ನನಗೆ ಈವಿಗ ಅಂತಲೇ ಎಲ್ಲ ಮೊದಲಿಂದ ವಿನಯ್ಗೆ ಸಪೋರ್ಟ್ ಮಾಡ್ತಿರೋದು. ಸೊ ಅವ್ರಿಗೆ ವೋಟ್ ಮಾಡೋದು. ವಿನಯ್ ಜಗಳ ಆಡಿದ್ರೆ ಚೆನ್ನಾಗ ಸೈಲೆಂಟ್ ಇದ್ರು ಚೆನ್ನಾಗಿ ಜಗಳಾಡಿದ್ರೆ ಚೆನ್ನಾಗಿ ಆನೆ ಬಂತು ಆನೆ ಅಲ್ಲ ಸಂಗೀತ ಮಧ್ಯೆ ವಿನಯ್ ಮಧ್ಯೆ ಜಗಳ ಆಯ್ತಲ್ವಾ, ಆ ಥರ ಆಡ್ಬೇಕಂತಂದ್ರೆ ಇನ್ನ ಅಲ್ಲ ಆಗಬಾರ್ದು. ಬಟ್ ಸ್ಟಿಲ್ ಕಾಂಪಿಟೇಷನ್ ಅಂದರೆ ಜಗಳ ಬರುತ್ತೆ, ಆಮೇಲೆ ಎರಡು ಬ್ಯಾಲೆನ್ಸ್ ಮಾಡಿ ಸಂಗೀತ ಆಗಿದ್ರು ವೇಸ್ಟ್. ಸಂಗೀತ ಕಾರ್ತಿಕ್ ಅವ್ರ ಪರವಾಗಿಲ್ವಾ? ಆಟ ಚೆನ್ನಾಗಿ. ಆಕ್ಚುಲಿ ಸಂಗೀತ ವಿನಯ್ ಫ್ರೆಂಡ್ಶಿಪ್ ಇಷ್ಟ ಅಲ್ಲ, ತಲೆ ಕಟ್ ಮಾಡಿಸಿದ್ರಲ್ವಾ ಫ್ರೆಂಡ್ಶಿಪ್ ಆಗಿದ್ದು, ಅದೇನು ಅನಿಸ್ತೀವಿ ಹೇಳಿ. ಹೌದು ಸರಿ. ಕಿಚ್ಚ ಸುದೀಪ್ ಸರ್ ಯಾವ ಥರ ನಡೆಸ್ಕೊಡ್ತಾರೆ? ಅವ್ರು ಮಾಡ್ತಾ ಇಲ್ಲ, ಸೀಸನ್ನು ಕನ್ಸಿಸ್ಟೆಂಟ್ ಆಗಿ ನಡ್ಸ್ಕೊಂಡ್ಬಂದಿದ್ದಾರೆ. ಸೊ ಚೆನ್ನಾಗೇ ಮಾಡ್ತಿದ್ದಾರೆ. ಸುದೀಪ್ ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸುದೀಪ್ ಸರ್ಗೆ? ಸುದೀಪ್ ಸರ್ ಗ್ರೇಟ್ ಜಾಬ್ ಆ್ಯಂಡ್ ವಿ ಲವ್ ಯು. ಓಕೆ, ನಿಮ್ಮ ಹೆಸರು? ಶ್ರೇಯಾ. ಥ್ಯಾಂಕ್ ಯು.